ವ್ರತಾಚರಣೆಯನ್ನು ಹಿಡಿದುಕೊಂಡರೂ ಕೂಡ ಬ್ರಹ್ಮಚರ್ಯದ ಎಲ್ಲ ಸಿದ್ಧಾಂತಗಳು ಅವುಗಳಿಗೆ ಅನ್ವಯವಾಗುತ್ತದೆ. ಸಂಸಾರಿಗಳ ಜೊತೆಗೆ ಬ್ರಹ್ಮಚಾರಿ ಇರುವುದಕ್ಕಾಗುವುದಿಲ್ಲ. ಬ್ರಹ್ಮಚರ್ಯಕ್ಕೆ ಭಂಗ ಬಂದರೂ ಬಂದೀತು ಎನ್ನುವ ಜಾಗೃತಿಯಿಂದ ನಿನಗೆ ಬೇರೊಂದು ಮನೆ, ನಮಗೆ ಬೇರೊಂದು ಮನೆ, ಮನಸ್ಸು ಬೇರೆ ಅಲ್ಲ, ಮನಸ್ಸು ಮಾತ್ರ. ನಮ್ಮಲ್ಲಿಯೂ ಹಾಗೆ ಆಗುವ ಅಯೋಧ್ಯೆ ಅಂತಃಪುರದಲ್ಲಿ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು, ಕಟ್ಟಿಕೊಂಡದ್ದು ಎರಡೇ ತೊಟ್ಟಿಲು. ರಾಮನಿಗೆ ಲಕ್ಷ್ಮಣನಿಗೆ ಒಂದು ತೊಟ್ಟಿಲು, ಭರತನಿಗೆ ಶತ್ರುಘ್ನನಿಗೆ ಮತ್ತೊಂದು ತೊಟ್ಟಿಲು. ನಾಲ್ಕು ಇದ್ದ ಕಾರಣ ಎರಡೇ ಆಗಿದ್ರೆ ಒಂದೇ ತೊಟ್ಟಿಲು ಎನ್ನುವಲ್ಲಿ ನಮ್ಮ ಹಿರಿಯರೇ ಆದರ್ಶವನ್ನು ತೋರಿಸಿದ್ದ. ತಮ್ಮ ಸಾರ್ಥಕವಾಗಿ ನಿನ್ನಂತಹ ತಮ್ಮಂದಿರಿದ್ರೆ ಪ್ರಪಂಚದಲ್ಲಿ ಯಾರಿಗೂ ಅಣ್ಣನಾದವನು ರಾಮನ ಆದ. ಈಗ ಮನೆ ಕಟ್ಟಿಕೊಂಡು ಮಾಡಿತು, ಸುಖವಾಗಿರಾರು, ಅದನ್ನು ಪ್ರವೇಶೋತ್ಸವವನ್ನು ಆಚರಿಸಿಕೊಂಡದ್ದಾಯಿತು. ಮುಂದಿನದ್ದು ನಡೆಯಬೇಕಲ್ಲ ತಮ್ಮ, ಅದಕ್ಕೆ ಏನು ಮಾಡೋಣ? ರಾಜೋಚಿತವಾದಂತಹ ಭೋಜನಕ್ಕೆ ಇಲ್ಲಿ ಆಸ್ಪದವಿಲ್ಲ. ಹೌದು, ಬೇರೆ ಏನು ಮಾಡೋಣ ಅಣ್ಣ? ಕಾಣ್ತಾ ಇದೆ ಅಲ್ಲ ಈ ವನಗಳು, ವನದಲ್ಲಿ ಬೇಕಾದಷ್ಟು ಹಣ್ಣು ಹಂಪಲುಗಳಿದೆ. ಓ ಹೌದು, ಆ ಹಣ್ಣು ಹಂಪಲುಗಳನ್ನು ಧಾರಾಳವಾಗಿ ಇದೆ ಎಂಬುದಾಗಿ ಎಲ್ಲವನ್ನು ಒಮ್ಮೆಲೆ ತಂದು ಹಾಕುತ್ತಲ್ಲ ಅಲ್ಲ, ಅದು ಜಿಗುಣರ ಲಕ್ಷಣ. ಹೌದು, ಪ್ರಪಂಚದಲ್ಲಿ ಲೋಭಿಗಳಾದವರು ಏನ್ ಮಾಡ್ತಾರೆ, ಸಿಕ್ಕಿದ್ದೆಲ್ಲಾ ಸೌಲಭ್ಯಗಳು ನಮಗೇ ಇರಲಿ, ಉಳಿದವರಿಗೆ ಸಿಗುವುದು ಬೇಡ ಎನ್ನುವ ಕಾರಣಕ್ಕಾಗಿ ಇದ್ದದ್ದನ್ನೆಲ್ಲ ತಮ್ಮ ಸ್ವಾಧೀನ ಮಾಡಿಕೊಳ್ತಾರೆ. ಆದರೆ ಪ್ರಪಂಚದಲ್ಲಿ ತ್ಯಾಗಿಗಳಾದವರು ಹೇಗೆ, ಉಳಿದವರಿಗೂ ಸಿಗಬೇಕು, ನಮಗೂ ಸಾಧ್ಯವಾದರೆ ಉಳಿಸಿಕೊಂಡು. ಹೌದು ಅಲ್ವೋ? ಹೌದು, ಆಯಾ ಕ್ಷಣಕ್ಕೆ ಎಷ್ಟು ಬೇಕು. ಹೌದು, ನೀನು ಹಾಗೆ ಕೇಳಿ, ದಿನನಿತ್ಯವು ದಿನ ದಿನ ಹೌದು ಮಾಗಿದ ನಮಗೆ ಬೇಕೆಷ್ಟು ಅಷ್ಟನ್ನು ಮಾತ್ರ ಕೊಯ್ದುಕೊಂಡು ಬಂದು ನಿಮ್ಮ ಪಾದದ ಬಳಿಯೇ ಇರ್ತೀನಿ. ಲಕ್ಷ್ಮಣ, ಪ್ರಪಂಚಕ್ಕೆ ಮತ್ತೊಂದು ಪಾಠವನ್ನು ನೀನು ತೋರಿಸಿಕೊಟ್ಟಿದ್ದಮ್ಮ. ಯಾವುದಣ್ಣ? ವನದ ಫಲಗಳ ಕೊಯ್ದು ಲಕ್ಷ್ಮಣ. ವನ ಎನ್ನುವುದು ಜೀವನಕ್ಕೂ ಒಂದು ನಿದರ್ಶನ. ಹೌದು, ವನಮಾಲಿ ಅಂತ ನಾವು ಭಗವಂತನನ್ನು ಆರಾಧಿಸ್ತೇವೆ. ಸೀತಾ, ನೀನು ಗ್ರಹಿಸಿಕೊಳ್ಬೇಕು ಲಕ್ಷ್ಮಣನ ಹೃದಯವನ್ನು. ವನದ ಫಲಗಳು, ಜೀವನದಲ್ಲಿ ಬರುವಂತಹ ಯಾವೆಲ್ಲ ಕಷ್ಟಗಳುಂಟೋ ಅದನ್ನೆಲ್ಲ ನಿರ್ವಹಿಸಿ ಆಮೇಲೆ ಸಿಗುವಂತಹ ಫಲ ಏನುಂಟು ಅವುಗಳೇ ಹಣ್ಣುಗಳಾಗಿ ನಮಗೆ ಗೋಚರಿಸ್ತವೆ. ಲಕ್ಷ್ಮಣ ಏನು ಹೇಳಿದ ಗೊತ್ತೆ, ಆ ಫಲಗಳನ್ನು ಕೊಯ್ದು ದಿನ ದಿನವೂ ತಂದು ರಾಮನಿಗೆ ಕೊಡ್ತಾನೆ. ಅಂತಂದ್ರೆ ತನ್ನ ದುಡಿಮೆಯ ಫಲವು ರಾಮನಿಗೆ ಸಿಗಬೇಕು. ನೋಡಿದೆಯಾ ಎಷ್ಟು ದೊಡ್ಡ ಲಕ್ಷ್ಮಣ, ಧನ್ಯನಾದ ತಮ್ಮ. ದಿನ ದಿನವೂ ತಂದು ಕೊಡ್ತಿ ಅಂದ್ರೆ ಒಂದು ದಿನವೂ ಉದಾಸೀನ ಇಲ್ಲ, ಉದಾಸೀನ ನಿನ್ನನ್ನು ಕಾಡುವುದೇ ಇಲ್ಲ. ನಾಳೆ ಏನೇ ಆದ್ರೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವ ಎನ್ನುವ ಕಾರಣಕ್ಕಾಗಿ ಇವತ್ತೇ ಬೇಕಾದಷ್ಟನ್ನು ಸಂಗ್ರಹಿಸಿ ಎಲ್ಲವನ್ನು ಇವತ್ತೇ ತಂದು ಬಿಡುವ. ಜೊತೆಗೆ ಉದಾಸೀನರ ಲಕ್ಷಣ ಎಲ್ಲವನ್ನು ರಾಮನ ಪಾದಕ್ಕೆ ಅಂತ ಹೇಳಿದೆಯಲ್ಲ, ಸೀತಾದೇವಿಯ ಸಮಕ್ಷಕ್ಕೆ ಅಂತ ಹೇಳಿದೆಯಲ್ಲ, ನಿನಗಾಗಿ ಏನನ್ನು ಇರಿಸಿಕೊಳ್ಳಿಲ್ಲ ನಾನೇ ಧನ್ಯ. ಇದರ ಪರಿಣಾಮ ಏನಾಗ್ತದೆ ಗೊತ್ತೋ ತಮ್ಮ? ನಾವು ಸುಖವಾಗಿ ಇಲ್ಲಿ ಕಳೆಯುವುದಕ್ಕೆ ಒಂದು ಸನ್ನಿವೇಶ ಆಸ್ಪದ ಆಗ್ತದೆ. ಇಂತಹ ತಮ್ಮ ಇದ್ದಾಗ, ಇಂತಹ ಮಡದಿ ಇದ್ದಾಗ ರಾಮನ ಬದುಕಿಗೆ ಏನು ಕಷ್ಟ ಅಲ್ವೋ? ಇಂತಹ ಸಹವರ್ತಿಗಳಿದ್ದಾಗ ಈ ಕಾಡೇ ನನಗೆ ಅಯೋಧ್ಯೆಯಾಗ.
ಈ ಅಯೋಧ್ಯೆಯಲ್ಲಿ ಎಲ್ಲವನ್ನೂ ನಾನು ಕಾಣ್ತೇನೆ. ದಶರಥ ಚಕ್ರವರ್ತಿಗಳ ಕೊರತೆಯೂ ನನಗೆ ಅನಿಸುವುದಿಲ್ಲ. ಜೊತೆಗೆ ಮೂವರು ತಾಯಂದಿರ ಸಾಮೀಪ್ಯವೂ ಇಲ್ಲ ಅಂತ ನನಗೆ ಅನಿಸುವುದಿಲ್ಲ. ಮಡದಿಯಾಗಿ ತಾಯಿಯಾಗಿ ಪೋಷಿಸುವುದಕ್ಕೆ ನೀನಿದ್ದೀನಿ ಸಿದ್ಧಾಸ್ವಾಮಿ. ತಂದೆಯಾಗಿ ಪೋಷಿಸುವುದಕ್ಕೆ, ರಕ್ಷಣೆಯನ್ನು ನೀಡುವುದಕ್ಕೆ ತಮ್ಮನಾದ ಲಕ್ಷ್ಮಣನು ಇದ್ದಾನೆ ಎನ್ನುವಾಗ ಮುಂದಿನ 13 ವರ್ಷಗಳನ್ನು ಸುಲಭವಾಗಿ ಕಳೆಯುವುದಕ್ಕೆ ಸನ್ನಿವೇಶ ನಿರ್ಮಾಣ ಆಯಿತು ಅಂತ ಗ್ರಹಿಸಿ ನಮಗೆ ಇಂತಹ ಒಂದು ಒಳ್ಳೆಯ ಶುಭದ ವಾತಾವರಣವನ್ನು ನಿರ್ಮಿಸಿದ್ದಕ್ಕಾಗಿ ಭಗವಂತನಿಗೆ ನಮಸ್ಕರಿಸೋಣ. ಮುಂದೆ ಏನಾಗ್ತದೆ ಅಂತ ನೋಡೋಣ.